ಎಲ್ಲರಿಗೂ ನಮಸ್ಕಾರ. ನಾನು ಮುಮ್ತಾಜ್ ನೆಲ್ಯಡ್ಕ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ದೇಶ ಇಂದು ಕೊರೋನಾ ಮಹಾಮಾರಿಯ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಸುಮಾರು ಒಂದು ತಿಂಗಳಿಂದ ನಮ್ಮ ದೇಶದಲ್ಲಿ ನಿರಂತರವಾಗಿ ಈ ಕೊರೋನಾ ನಿಯಂತ್ರಣಕ್ಕೆ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇವೆ. ಆದರೆ ಇಂತಹ ಮಹತ್ವದ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಘಟನೆಗಳು ಮನಸ್ಸಿಗೆ ಬಹಳ ಬೇಸರವನ್ನುಂಟು ಮಾಡಿದೆ. ಇತ್ತೀಚೆಗೆ ದೆಹಲಿಯ ತಬ್ಲಿಗ್ ಜಮಾತ್ನಲ್ಲಿ ನಡೆದಂತಹ ಘಟನೆ, ಸರ್ಕಾರ ಅವರಿಗೆ ಒಂದಷ್ಟು ನಿಬಂಧನೆಗಳನ್ನು ವಿಧಿಸಿದ್ರೂ ಕೂಡ ಅವು ಯಾವುದಕ್ಕೂ ಕಿವಿಗೊಡದೆ ಆ ಸಭೆಗೆ ಹಾಜರಾಗಿ ಇಂದು ದೇಶದ ನಾನಾ ಭಾಗಗಳಲ್ಲಿ ಕೊರೋನಾ ಹರಡುವಿಕೆಗೆ ಕಾರಣರಾಗಿದ್ದಾರೆ. ಜೊತೆಗೆ ಸರ್ಕಾರದ ಮನವಿಗೂ ಸ್ಪಂದಿಸದೆ, ವೈದ್ಯರುಗಳಿಗೂ ಸ್ಪಂದಿಸದೆ ಅವರ ಜೊತೆ ನಿಷ್ಠೂರವಾಗಿ ನಡೆದುಕೊಂಡಂತಹ ವರದಿಗಳನ್ನ ನಾವು ಮಾಧ್ಯಮಗಳ ಮೂಲಕ ಕಂಡಿದ್ದೇವೆ. ಸಮುದಾಯದ ಒಂದಷ್ಟು ಜನ ಮಾಡುವಂತಹ ಇಂತಹ ಕೆಟ್ಟ ಕೆಲಸದಿಂದಾಗಿ ಇಂದು ಇಡೀ ಸಮುದಾಯವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ದೇಶ ಕಠಿಣ ಸಂದರ್ಭದಲ್ಲಿ ಜನರ ಒಳಿತಿಗಾಗಿ ಒಂದಷ್ಟು ನಿಬಂಧನೆಗಳನ್ನ ಹೇರಿದಾಗ ಅವುಗಳನ್ನ ಪಾಲನೆ ಮಾಡುವಂತಹ ಮನಸ್ಥಿತಿ ನಾವಿವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಕಾರಣ ಈ ಕೊರೋನಾ ಅನ್ನುವಂಥದ್ದು ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸವಾಲಾಗಿಲ್ಲ, ಹೊರತಾಗಿ ನಮ್ಮ ಜೀವನಕ್ಕೆ, ಜೀವನ ಶೈಲಿಗೆ, ವಿಜ್ಞಾನ ತಂತ್ರಜ್ಞಾನಕ್ಕೆ, ಎಲ್ಲಾ ಧರ್ಮಗಳಿಗೆ, ಧಾರ್ಮಿಕ ನಂಬಿಕೆಗಳಿಗೆ, ಶಿಕ್ಷಣ ಕ್ಷೇತ್ರಕ್ಕೆ, ಸಾಮಾಜಿಕ ವ್ಯವಸ್ಥೆಗೆ, ಒಟ್ಟಾಗಿ ಹೇಳುವುದಾದ್ರೆ ಇಡೀ ವಿಶ್ವಕ್ಕೆ ಬಂದೊದಗಿರುವಂತಹ ಸವಾಲು. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ವೈಯಕ್ತಿಕ ಪ್ರಾರ್ಥನೆಗಳು ಮಾತ್ರ ನಮ್ಮನ್ನ ಈ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಸಾಧ್ಯ. ಕಾರಣ ಈ ಕೊರೋನಾ ಕಾಯಿಲೆಯ ಸ್ವರೂಪ ಅಂಥದ್ದು. ಎಷ್ಟರ ಮಟ್ಟಿಗೆ ನಾವು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತೇವೋ ಅಷ್ಟರ ಮಟ್ಟಿಗೆ ನಾವು ಈ ಕೊರೋನಾದಿಂದ ದೂರ ಉಳಿಯಲು ಸಾಧ್ಯ. ಇಲ್ಲಿ ಯಾವುದೇ ಜಾತಿ, ಮತ ಧರ್ಮ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಮಾನವರಾದ ನಾವು ಇಂದು ಬದುಕುಳಿದ್ರೆ ತಾನೇ ಜಾತಿ ಧರ್ಮ ಮತಗಳ ಆಚರಣೆ. ಆದ್ರೆ ಸಮಾಜದಲ್ಲಿ ಇಂಥ ತಪ್ಪುಗಳು ನಡೀತಾ ಇದ್ರೂ ಕೂಡ ನಮ್ಮ ಸಮಾಜದ ಘನ ವ್ಯಕ್ತಿಗಳೆನಿಸಿಕೊಂಡಿರುವಂತಹ ಸಾಮಾಜಿಕ ನೇತಾರರು, ಧಾರ್ಮಿಕ ಮುಖಂಡರು ಈ ವಿಷಯದ ಕುರಿತಾಗಿ ಮೌನ ವಹಿಸಿರುವಂತಹದ್ದು ಬಹಳ ಖೇದಕರ ವಿಚಾರ. ಇಂತಹ ಹೇಯ ಕೃತ್ಯಗಳು ನಡೆದಾಗ ಅವನ್ನ ಪ್ರಶ್ನಿಸದೆ ಹೋದರೆ ನಾವು ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಸೂಚಿಸಿದ ಹಾಗಾಗಲಿವೆ. ಹಾಗಾಗಿ ಸಮಾಜದಲ್ಲಿ ಇಂತಹ ತಪ್ಪುಗಳು ನಡೆದಾಗ ಧಾರ್ಮಿಕ ಮುಖಂಡರು ಅದನ್ನ ಖಂಡಿಸಿ ವಿರೋಧಿಸುವ ಮೂಲಕ ಅವರಿಗೆ ತಿಳಿ ಹೇಳುವಂತಹ ನಿರಂತರ ಪ್ರಯತ್ನಗಳು ನಡೆಯಬೇಕಾಗಿದೆ. ಹಾಗಾದಾಗ ಮಾತ್ರ ಸರ್ವಧರ್ಮ ಸಹ ಬಾಳ್ವೆಯನ್ನ ಬೋಧಿಸಿದಂತಹ ಪ್ರವಾದಿಯವರ ಹಾದಿಯಲ್ಲಿ ನಮಗೆ ಮುನ್ನಡೆಯಲಿಕ್ಕೆ ಸಾಧ್ಯ. ಇದರ ಜೊತೆ ಜೊತೆಗೆ ನಮ್ಮ ಸಮಾಜದಲ್ಲಿ ನಮ್ಮೆಲ್ಲರ ಒಳಿತಿಗಾಗಿ ಇಂದು ಹಗಲಿರುಳೆನ್ನದೆ ದುಡಿತಾ ಇರುವಂತಹ ವೈದ್ಯರುಗಳ, ಪೊಲೀಸ್ ಅಧಿಕಾರಿಗಳ, ನರ್ಸ್ಗಳ, ಆಶಾ ಕಾರ್ಯಕರ್ತರ ಮೇಲೆ ನಡೀತಾ ಇರುವಂತಹ ಹಲ್ಲೆ, ಇದು ಕೂಡ ಬಹಳ ಖಂಡನೀಯ ವಿಚಾರ. ಇವೆಲ್ಲವನ್ನ ಯಾವಾಗ ಪ್ರತಿಯೊಬ್ಬ ಸಮುದಾಯದವರು ಕೂಡ ಪ್ರತಿಭಟಿಸ್ತಾರೋ ಆಗ ಮಾತ್ರ ಮುಂದೊಂದು ದಿನ ನಾವು ಆರೋಗ್ಯಕರ ಸಮಾಜವನ್ನ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಈ ಆಪತ್ತಿನ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಆದೇಶಗಳನ್ನ ಹೊರಡಿಸುತ್ತೋ ಅವೆಲ್ಲವನ್ನ ಕೂಡ ಪಾಲನೆ ಮಾಡಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಮನೆಯಲ್ಲೇ ಉಳಿದು ಎಲ್ಲರ ಒಳಿತಿಗಾಗಿ ನಾವು ಸಲ್ಲಿಸುವಂತಹ ಪ್ರಾರ್ಥನೆಯೇ ನಮ್ಮ ಧರ್ಮ. ಈ ಭಾವನೆ ಯಾವಾಗ ನಮ್ಮೆಲ್ಲರಲ್ಲೂ ಕೂಡ ಹುಟ್ಟುತ್ತೋ ಆಗ ಮಾತ್ರ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಆಗ ಮಾತ್ರ ಈ ಮಾನವತೆ ಉಳಿದು ನಮ್ಮ ದೇಶಕ್ಕೆ ಬಂದಿರುವಂತಹ ಈ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ಮತ್ತೆ ನಮ್ಮ ದೇಶವನ್ನ ಪ್ರಗತಿ ಪಥದಲ್ಲಿ ಕಾಣಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ಏನೆಲ್ಲ ಆದೇಶಗಳನ್ನ ಹೊರಡಿಸ್ತಾರೋ, ಏನೆಲ್ಲ ಸಲಹೆಗಳನ್ನ ನೀಡ್ತಾರೋ ಅವೆಲ್ಲವನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಣ. ಆ ಮೂಲಕ ಮೋದಿಜಿಯವರ ಜೊತೆ ಕೈಜೋಡಿಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗೋಣ. ಸರ್ವೇ ಜನ ಸುಖಿನೋ ಭವಂತು.